ಸಾವಿರದ ಏಳರಲ್ಲಿ ಗ್ರಾಮದೇವತೆ ಬಂಧನ ಮತ್ತು ಜೀರ್ಣೋದ್ಧಾರ ಹಾಗೂ ಶ್ರೀ ಮಾರುತೇಶ್ವರ ಒಂದು ಒಬ್ಬಳಿ ಕಾರ್ಯಕ್ರಮ ನಡೆದಿತ್ತು. ಅಂದ್ರೆ ಈಗ ಸುಮಾರು 12 ವರ್ಷಕ್ಕೊಮ್ಮೆ ನಡೆಯಬೇಕಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಕೊರೋನಾ ಆದ ಮುಖಾಂತರ 2-3 ವರ್ಷ ಇದನ್ನು ಮುಂದೂಡಲಾಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಇದು 45 ವರ್ಷಗಳ ಹಿಂದೆ ಈ ದೇವಿ ಜಾತ್ರೆ ಹಾಗೂ ಒಕ್ಕಳಿ ಆಗಿತ್ತು ಅನ್ನುವಂಥದ್ದನ್ನು ನಮ್ಮ ಹಿಂದಿನ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದರು. ತದನಂತರ ಇದು ನಾವು ಮಾಡಬೇಕಾದಂಥ ಈ ಜಾತ್ರೆ ನಮಗೆ ಈಗ 2ನೇ ಜಾತ್ರೆಯಾಗಿರುತ್ತದೆ. ಅಂದರೆ 15 ವರ್ಷಗಳ ನಂತರ ಆಗ್ತಾ ಇರತಕ್ಕಂಥ ಈ ಗ್ರಾಮದೇವತೆ ಜಾತ್ರೆ ಇದು 2ನೇದ್ದು. ಇದು ಕಲಾದಿ ಗ್ರಾಮದ ಇದೇ ತಾರೀಕು 18/4/2022 ಸೋಮವಾರದಂದು ನೂತನ ಗ್ರಾಮದೇವತೆ ಪುರಪ್ರವೇಶ ಕಾರ್ಯಕ್ರಮ ಇರುವುದು. ಸಹಸ್ರ ಕುಂಭದೊಂದಿಗೆ ಈ ಕಾರ್ಯಕ್ರಮ ಆ ದೇವಿಯನ್ನ ಈ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುವುದು. ಈ ಪೂರ್ವದಲ್ಲಿ ಕೂಡ ಈ ಜಾತ್ರೆಯನ್ನ ಯಾವ ರೀತಿ ಮಾಡಬೇಕು, ಇದರ ಕಾರ್ಯಕ್ರಮದ ರೂಪರೇಷೆ ಏನು ಅನ್ನುವುದರ ಸಲುವಾಗಿ ನಾವು ಸುಮಾರು 2 ತಿಂಗಳ ಹಿಂದಿನಿಂದಲೂ ಕೂಡ ಕಲಾದಿಯ ಸರ್ವ ಸಮಾಜದ ಬಂಧುಗಳನ್ನ ಎಲ್ಲಾ ಸಮಾಜ ಬಂಧುಗಳನ್ನ ನಾವು ಮೀಟಿಂಗ್ 2-3 ಸಲ ಕರೆದು ಸರ್ವಸಮ್ಮತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಾತ್ರೆಯನ್ನ ಆಯೋಜಿಸಲಾಗಿದೆ. ಇದಕ್ಕೆ